ಕೋಲಾರ ಗೆಲ್ಲಲು ರೂಮ್ ಮೊರೆ ಹೋದ ಸಿದ್ದರಾಮಯ್ಯ ತೊಂಬತ್ತು ದಿನ ನಲವತ್ತು ಮಂದಿ ಟೀಮ್ ಸಿದ್ದರಾಮಯ್ಯ ಬ್ರಾಂಡ್ ಪಿಕೆ ಟೀಮ್ ಇದ್ದ ರಾಜಕೀಯ ತಜ್ಞರಿಂದ ಮೆಗಾ ಪ್ಲಾನ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕೋಲಾರ ವಿಧಾನಸಭಾ ಕ್ಷೇತ್ರ ದಿನೇ ದಿನೇ ಮತ್ತಷ್ಟು ರಂಗೇರ್ತಾ ಇದೆ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೋ ಮಾಡಲ್ವೋ ಅನ್ನೋ ಗೊಂದಲ ಇತ್ತು ಆದರೆ ಆ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯನವರೇ ಸ್ವತಃ ಒಂದು ರೀತಿ ಗೊಂದಲ ನಿವಾರಣೆಯನ್ನು ಮಾಡ್ತಾ ಇದ್ದಾರೆ ನಾನು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೀನಿ ಇದರಲ್ಲಿ ಡೌಟೇ ಇಲ್ಲ ವರುಣಾಗೋ ಚಾಮುಂಡೇಶ್ವರಿಗೋ ಬಾದಾಮಿಗೋ ಹೋಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿನೇ ಇದಕ್ಕೆ ತಕ್ಕಂತೆ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮನೆ ಕೂಡ ಮಾಡಿದ್ದಾರೆ ಈಗ ಒಂದು ವಾರ್ ರೂಮ್ ಎಲೆಕ್ಷನ್ ವಾರ್ ರೂಮನ್ನು ರೆಡಿ ಮಾಡಿದ್ದಾರೆ ಕೋಲಾರದಲ್ಲಿ ಎಸ್ ಏನಪ್ಪ ಇದು ಸಿದ್ದರಾಮಯ್ಯವರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ವಾರ್ ರೂಮ್ ತೆರೆದಂತೆ ಅನ್ನಿಸ್ತಾ ಇದೆ ಅನ್ನಿಸ್ಬೋದು ಎಸ್ ಇದುವರೆಗೂ ಕೂಡ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಒಂದು ತಂತ್ರಗಾರಿಕೆ ಅನ್ನು ಮಾಡಿರಲಿಲ್ಲ ಅದು ಚಾಮುಂಡೇಶ್ವರಿ ಆಗಿರ್ಬೋದು ವರುಣ ಆಗಿರ್ಬೋದು ಅಥವಾ ಬಾದಾಮಿ ಆಗಿರ್ಬೋದು ರೂಮ್ ಓಪನ್ ಮಾಡಿ ಗೆಲುವಿಗಾಗಿ ತಂತ್ರಗಾರಿಕೆಯನ್ನು ರೂಪಿಸಿದಂತಹ ಯಾವುದೇ ರೀತಿಯ ಉದಾಹರಣೆಗಳು ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸದಲ್ಲಿ ಇರಲಿಲ್ಲ ಆದರೆ ಕೊನೆ ಚುನಾವಣೆ ಗೆಲ್ಲಲೇಬೇಕಾದಂಥ ಒಂದು ಸನ್ನಿವೇಶ ಅದು ಕೋಲಾರ ವಿಧಾನಸಭಾ ಕ್ಷೇತ್ರದತ್ತ ಒಂದು ರೀತಿ ಕಠಿಣ ಕಷ್ಟಕರ ಆಗಿರತಕ್ಕಂಥ ಕ್ಷೇತ್ರ ತುಂಬ ಈಸಿ ಏನಿಲ್ಲ ಸಿದ್ದರಾಮಯ್ಯವರಿಗೆ ಕೋಲಾರದಲ್ಲಿ ಗೆಲ್ಲೋದಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷ ಈಗ ಸ್ಟ್ರಾಂಗ್ ಆಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜೊತೆಗೆ ಕಾಂಗ್ರೆಸ್ಗೆ ಬೂತ್ ಮಟ್ಟದ ಕಾರ್ಯಕರ್ತರೇ ಇಲ್ಲ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋ ಒಂದು ಚರ್ಚೆ ಏನಾಗಿತ್ತು ದೊಡ್ಡ ಮಟ್ಟದ ಲೀಡರ್ಸ್ ಇದ್ದಾರೆ ರಮೇಶ್ ಕುಮಾರ್ ಇದ್ದಾರೆ ಮುನಿಯಪ್ಪ ಇದ್ದಾರೆ ಅಲ್ಲಿ ಎಮ್ ಎಲ್ ಸಿ ಅನಿಲ್ ಕುಮಾರ್ ಇದ್ದಾರೆ ಜೊತೆಗೆ ಸುದರ್ಶನು ಕೃಷ್ಣ ಬೈರೇಗೌಡ ಹೀಗೆ ಸಾಕಷ್ಟು ಮಂದಿ ಕೋಲಾರದವರೇ ಇದ್ದಾರೆ ದೊಡ್ಡ ದೊಡ್ಡ ಲೀಡರ್ ಇದ್ದಾರೆ ಆದರೆ ಗ್ರೌಂಡಲ್ಲಿ ಗ್ರೌಂಡು ಬೂತ್ ಬೂತಲ್ಲಿ ಕೆಲಸ ಮಾಡುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಸ್ಥಳೀಯ ನಾಯಕರ ಕೊರತೆ ಎದ್ದು ಕಾಣಿಸ್ತಾ ಇದೆ ಸೊ ಹೀಗಾಗಿ ಇದನ್ನೆಲ್ಲವನ್ನು ಕೂಡ ಸರಿ ಮಾಡೋದಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡೋಕ್ಕೆ ಬೂತ್ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿ ಗೆಲ್ಸೋದಕ್ಕೆ ಈಗ ವಾರರು ಮನ ತೆರೆಯಲಾಗಿದೆ ಸೊ ಟೇಕಲ್ ರಸ್ತೆಯ ಸಮೃದ್ಧಿ ಬಡಾವಣೆಯಲ್ಲಿರ್ತಕ್ಕಂಥ ಒಂದು ಮಳಿಗೆಯಲ್ಲಿ ಈ ಒಂದು ವಾರರು ಮನ ಓಪನ್ ಮಾಡಲಾಗಿದೆ ಚುನಾವಣಾ ಹೇಗೆ ಮಾಡಬೇಕು ಸಿದ್ದರಾಮಯ್ಯರನ್ನು ಹೇಗೆ ಗೆಲ್ಲಿಸಬೇಕು ಅನ್ನೋ ಒಂದು ಪ್ರಕಾರ ಪ್ರಶಾಂತ್ ಕಿಶೋರ್ ಏನು ಚುನಾವಣಾ ಚಾಣಕ್ಯ ಅಂತ ಏನು ಕರಿತೀವಿ ಎರಡು ಸಾವಿರದ ಹದಿಮೂರರಿಂದ ದೊಡ್ಡ ಮಟ್ಟದ ಸೌಂಡ್ ಆಯಿತು ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಅವರು ಮಾಡೋದಂಥ ದೊಡ್ಡ ಮಟ್ಟದ ಕ್ಯಾಂಪೇನ್ ಇಡೀ ದೇಶದಂಥ ಚರ್ಚೆ ಆಗಿತ್ತು ಪ್ರಶಾಂತ್ ಕಿಶೋರ್ ಟೀಮಲ್ಲಿಂದ ಕೆಲವೊಂದಿಷ್ಟು ರಾಜಕೀಯ ಪರಿಣಿತರು ಈಗ ಒಂದು ವಾರ್ ರೂಮನ್ನು ಕ್ರಿಯೇಟ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ಕೋಲಾರ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯನ್ನು ಈ ವಾರ್ ರೂಮ್ ನಿರ್ವಹಿತ ಏನೋ ವಹಿಸ್ಕೊಂಡಿದೆ ಈ ಒಂದು ಸಂಸ್ಥೆ ಸುಮಾರು ನಲವತ್ತು ಜನ ಇಲ್ಲಿ ಕೆಲಸ ಮಾಡ್ತಾರೆ ನಲವತ್ತು ಜನ ಟೀಮು ವಿವಿಧ ರೀತಿಯ ಸಮೀಕ್ಷೆಗಳು ಮಾಡೋದು ಹೇಗೆ ಬ್ರ್ಯಾಂಡ್ ಮಾಡಬೇಕು ಸಿದ್ದರಾಮಯ್ಯ ಬ್ರ್ಯಾಂಡಿಂಗನ್ನು ಹೇಗೆ ಮಾಡಬೇಕು ಕ್ಷೇತ್ರದಲ್ಲಿ ಇಮೇಜು ಪಾಸಿಟಿವ್ ಇಮೇಜನ್ನು ಬಿಲ್ಡ್ ಮಾಡೋದು ಹೇಗೆ ಆಮೇಲೆ ಕೋಲಾರ ಕ್ಷೇತ್ರದಲ್ಲಿ ಎಲ್ಲೆಲ್ಲೇ ಸಿದ್ದರಾಮಯ್ಯನ ಓಡಾಡಬೇಕು ಎಲ್ಲಿ ಹೋಗಬೇಕು ಯಾವತ್ತೇನು ಪ್ರೋಗ್ರಾಮ್ ಮಾಡಬೇಕು ಪಿನ್ ಟು ಪಿನ್ ಟಿ ವಿ ಚಾನಲ್ ಪ್ರಮೋಷನ್ ಆಗಿರ್ಬೋದು ಪೇಪರ್ ಪ್ರಮೋಷನ್ ಆಗಿರ್ಬೋದು ಡಿಜಿಟಲ್ ಮೀಡಿಯಾದ ಪ್ರಮೋಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಒಂದು ಟೀಮ್ ನಿರ್ವಹಣೆ ಮಾಡುತ್ತೆ ಅದಕ್ಕಾಗಿ ದೊಡ್ಡದಾಗಿ ಒಂದು ವಾರ ರೂಮನ್ನು ಅಂದರೆ ಆರ್ ರೂಮ್ ಅಂದರೆ ಒಂದು ಆಫೀಸು ವಿಶೇಷವಾದ ಆಫೀಸನ್ನು ಮಾಡಿ ಪಿನ್ ಟು ಪಿನ್ ಮಾಹಿತಿಯನ್ನು ಸಂಗ್ರಹಿಸಿ ಸಿದ್ದರಾಮಯ್ಯನ ಗೆಲುವಿಗೆ ಒಂದು ಏನೋ ಪ್ಲಾನ್ ಮಾಡಿ ಗೆಲ್ಲಿಸಲೇಬೇಕು ಸಿದ್ದರಾಮಯ್ಯವರನ್ನ ಯಾವುದೇ ಕಾರಣಕ್ಕೂ ಸೋಲು ಅನ್ನೋದು ಸಿದ್ದರಾಮಯ್ಯನವರಿಗೆ ಬರಬಾರದು ಕೊನೆ ಚುನಾವಣೆ ಆಗಿರೋದ್ರಿಂದ ಅನ್ನೋ ಲೆಕ್ಕಾಚಾರದಲ್ಲಿ ಇಡೀ ಟೀಮ್ ಕೆಲಸ ಮಾಡ್ತಾ ಇದೆ ಬಹುಶಃ ಕೋಲಾರ ಕಾಂಗ್ರೆಸ್ ನಾಯಕರ ತಂತ್ರಗಾರಿಕೆ ಅಂತೂ ಅಲ್ಲ ಇದು ಇದು ಯತೀಂದ್ರ ಸಿದ್ದರಾಮಯ್ಯನವರು ಅಂದರೆ ಸಿದ್ದರಾಮಯ್ಯನವರ ಮಗ ಮಾಡಿರ್ತಕ್ಕಂಥ ಒಂದು ವಾರ್ ರೂಮ್ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ತಮ್ಮ ತಂದೆ ಕೊನೆ ಚುನಾವಣೆಯಲ್ಲಿ ಸೋಲೋದು ಇಷ್ಟ ಇಲ್ಲ ಗೆಲ್ಲೇಬೇಕು ಅದೇನಾದರೂ ಆಗಲಿ ವರುಣಾದಲ್ಲಿ ವಾರ್ ರೂಮ್ ಇಲ್ಲ ಅಥವಾ ಹಿಂದೆ ಬಾದಾಮಿಯಲ್ಲಿ ಈ ಥರ ವಾರ್ ರೂಮ್ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ರಾಜಕೀಯ ಕೆರಿಯರ್ನಲ್ಲಿ ಒಂದು ವಾರ್ ರೂಮ್ ಶುರು ಮಾಡಿಕೊಂಡು ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಿರ್ತಕ್ಕಂಥ ಒಂದು ಸನ್ನಿವೇಶ ಸೊ ಅಲ್ಲಿಗೆ ಸಿದ್ದರಾಮಯ್ಯವರು ಗೆಲ್ಲಲೇಬೇಕು ಎಷ್ಟೇ ವಿರೋಧಿಗಳು ಜೆ ಡಿ ಎಸ್ ಅಥವಾ ಬಿ ಜೆ ಪಿ ಅಥವಾ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಅತೃಪ್ತರು ಸಿದ್ದರಾಮಯ್ಯನ ಸೋಲಿಸಬೇಕು ಅಂತ ಹೇಳೋದ್ರು ಪ್ಲಾನ್ ಹಾಕಿದರೆ ಬಿಟ್ಬಿಡಿ ನಾವು ಆರು ರೆಡಿ ಮಾಡ್ಕೊಂಡಿದ್ದೀವಿ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಸಂದೇಶವನ್ನು ಸಿದ್ದರಾಮಯ್ಯ ಟೀಮ್ ಕೊಡ್ತಾ ಇದೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ತಾರ ಎಮ್ ಎಲ್ ಎ ಆಗ್ತಾರೆ ಎಮ್ ಎಲ್ ಎ ಆದಮೇಲೆ ಮತ್ತೆ ಸಿ ಎಮ್ ಆಗ್ತಾರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ